ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಸರ್ಕಾರವು ಬಡವರಿಗೆ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ನೀಡುತ್ತಿರುವ ಪಡಿತರ ಆಹಾರ ಧಾನ್ಯಕ್ಕೆ ಕಾಳಸಂತೆಕೋರರ ಕಣ್ಣು ಬಿದ್ದಿದೆ. ಕಳ್ಳ ಮಾರ್ಗದ ಮೂಲಕ ಮಹಾರಾಷ್ಟ್ರ, ಗೋವಾ ಸೇರಿ ನೆರೆಯ ರಾಜ್ಯಗಳಲ್ಲಿ ಪರರ ಪಾಲಾಗುತ್ತಿದೆ. ಇದಕ್ಕಾಗಿ ವ್ಯವಸ್ಥಿತ ಜಾಲವೇ ಕಾರ್ಯಚರಿಸುತ್ತಿದೆ. ಪೊಲೀಸ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದಿರುವ ಸಂಗತಿಗಳೇನು ಎಂಬ ವಿವರ, ಕಳ್ಳ ಸಾಗಾಣಿಕೆ ಪ್ರಮಾಣವೆಷ್ಟು ಎಂಬ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ಬಡವರ ಪಾಲಿಗೆ ಆರೋಗ್ಯ ಸಂಜೀವಿನಿ ಎಂದೇ ಹೆಸರಾಗಿರುವ ಯಶಸ್ವಿನಿ ಯೋಜನೆ ಮರು ಜಾರಿಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಕನ್ನಡ ರಾಜ್ಯೋತ್ಸವದಂದೇ ಫಲಾನುಭವಿಗಳು ಇದಕ್ಕಾಗಿ ನೋಂದಣಿ ಮಾಡಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ. ಈ ಬಾರಿ ಯೋಜನೆಯ ಸೌಲಭ್ಯವನ್ನು 5 ಲಕ್ಷಗಳಿಗೆ ವಿಸ್ತರಿಸಲಾಗಿದೆ. ಜತೆಗೆ ಕುಟುಂಬದ ಎಲ್ಲಾ ಸದಸ್ಯರ ಸೇರ್ಪಡೆಗೆ ಅವಕಾಶವಿದೆ. ಈ ಕುರಿತ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಹಾವೇರಿಯಲ್ಲಿ ನಿಗದಿಯಾಗಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಈ ಬಾರಿ 2023ರ ಜನವರಿ 6, 7, 8ರಂದು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ವಿ ಸುನೀಲ್ ಕುಮಾರ್, ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯ ವಿವರಗಳನ್ನು ಇಂದಿನ ಸಂಚಿಕೆಯಲ್ಲಿ ಓದಿ. ಈ ಬಾರಿ ಶಿಕ್ಷಕರ ವರ್ಗಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನೆರವೇರಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಸಜ್ಜಾಗುತ್ತಿದೆ. ಇದಕ್ಕಾಗಿ ವೇಳಾಪಟ್ಟಿಯನ್ನ ಪ್ರಕಟಿಸಿದ್ದು ಈ ತಿಂಗಳ ಅಂತ್ಯದೊಳಗಾಗಿ ಅರ್ಹರ ಪಟ್ಟಿಯನ್ನ ಸಿದ್ಧಪಡಿಸಲಿದೆ. ನವೆಂಬರ್ 1ರಂದು ಖಾಲಿ ಹುದ್ದೆಗಳ ಪಟ್ಟಿ ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಈ ಕುರಿತ ವಿಸ್ತೃತ ವಿವರ ಇಂದಿನ ವಿಜಯವಾಣಿಯಲ್ಲಿದೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿದ ಆರೋಪದ ಮೇಲೆ ಮಾಜಿ ಮುಖ್ಯಮಂತ್ರಿ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಶ್ಯಾಮ್ ಭಟ್ ವಿರುದ್ಧ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಈ ಕುರಿತ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಗ್ರಾಹಕರ ದರ ಸೂಚ್ಯಾಂಕ ಆಧಾರಿತ ಚಿಲ್ಲರೆ ಹಣದುಬ್ಬರ ಪ್ರಮಾಣವನ್ನು ಇಳಿಸಲು ಸರ್ಕಾರ ಮತ್ತು ಆರ್ಬಿಐ ಹಲವು ಕಠಿಣ ಕ್ರಮಗಳ ಹೊರತಾಗಿಯೂ ಸೆಪ್ಟೆಂಬರ್ ತಿಂಗಳಲ್ಲಿ ಏರಿಕೆ ಕಂಡಿದೆ. ಇದರಿಂದ ಸಮಸ್ಯೆಗಳೇನು, ಇದನ್ನು ತಡೆಗಟ್ಟಲು ಆರ್ಬಿಐ ಕೈಗೊಂಡಿರುವ ಕ್ರಮಗಳ ಮಾಹಿತಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಇಂದಿನಿಂದ 27ರವರೆಗೆ ಹಾಸನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಡಗರದಿಂದ ಜರುಗಲಿದೆ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನದ ಅಧಿದೇವತೆಯ ದರ್ಶನ ಪಡೆಯಬಹುದು. ಇದರ ಜೊತೆಗೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಸಂಗಾಪುರ ಗ್ರಾಮಗಳ ತ್ರಿವೇಣಿ ಸಂಗಮದಲ್ಲಿ 9 ವರ್ಷಗಳ ಬಳಿಕ ಮಲೆಮಹದೇಶ್ವರ ಮಹಾಕುಂಭಮೇಳ ಆಯೋಜನೆಗೊಂಡಿದೆ. 16ರವರೆಗೆ ನಡೆಯುವ ಈ ಕಾರ್ಯಕ್ರಮ ಹಾಗೂ ಹಾಸನಾಂಬಿ ದರ್ಶನ ವಿವರಗಳು ಇಂದಿನ ಸಂಸ್ಕೃತಿ ಪುಟದಲ್ಲಿವೆ. ಕಾರಂತ ಹುಟ್ಟೂರ ಪ್ರಶಸ್ತಿ ಸ್ವೀಕರಿಸಲು ತೆರಳಿದ ಸಂದರ್ಭದಲ್ಲಿ ಕರಾವಳಿಯ ಶೈಲಿಯಲ್ಲೇ ಯಕ್ಷಗಾನ ವೇಷಭೂಷಣ ಧರಿಸಿದ್ದಾರೆ ನಟ ನಿರ್ದೇಶಕ ರಮೇಶ್ ಅರವಿಂದ್. ಈ ವೇಳೆ ಅವರು ಹೇಳಿದ್ದೇನು, ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸ ಕೈಗೊಂಡಿರುವ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಂಗಳವಾರ ರಾತ್ರಿ ಯಕ್ಷಗಾನ ವೇಷಭೂಷಣ ತೊಟ್ಟು ಸಂಭ್ರಮಿಸಿದ್ರು. ಈ ಕುರಿತ ವಿವರಗಳು ಇಂದಿನ ಉಲ್ಲಾಸ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ಮೈ ಜುಮ್ಮೆನಿಸುವ ವೈರಲ್ ದೃಶ್ಯಗಳು, 3ನೇ ಕಣ್ಣು ಪ್ರತಿದಿನ ಸಂಜೆ 5:27ಕ್ಕೆ. ಸಿನಿಮಾ ಜಗತ್ತಿನ ರಂಗು ರಂಗಿನ ಕಹಾನಿ ಸಿನಿ ಸ್ಟಾರ್ ಪ್ರತಿದಿನ ಸಂಜೆ 6:27ಕ್ಕೆ. ಪಾತಕ ಲೋಕದ ಪಕ್ಕಾ ಸುದ್ದಿ ರೆಡ್ ಅಲರ್ಟ್ ಸೋಮವಾರದಿಂದ ಶುಕ್ರವಾರ ಸಂಜೆ 7:27ಕ್ಕೆ. ಹೈ ವೋಲ್ಟೇಜ್ ಸುದ್ದಿಗೆ ಗುದ್ದು ದಿ ಬರ್ನಿಂಗ್ ಸ್ಟೋರಿ ಪ್ರತಿದಿನ ರಾತ್ರಿ 8:57ಕ್ಕೆ. ಮಾನವ ತರ್ಕಕ್ಕೆ ನಿಲುಕದ ಚಿತ್ರ ವಿಚಿತ್ರ ಕಥೆಗಳು ಭಲಾರೆ ವಿಚಿತ್ರಂ ಪ್ರತಿದಿನ ರಾತ್ರಿ 9:27ಕ್ಕೆ. ಮೇಜರ್ ಸ್ಟೋರಿಯ ಇನ್ಸೈಡ್ ಸೀಕ್ರೆಟ್ ದಿ ಸ್ಪೆಷಲ್ ಪ್ರತಿದಿನ ರಾತ್ರಿ 10:27ಕ್ಕೆ. ವೀಕ್ಷಿಸಿ ದಿ ಸೂಪರ್ ಪ್ರೈಮ್ ಟೈಮ್.
ಪ್ರತಿ ಪ್ರಮುಖ ಸುದ್ದಿ ಹಿಂದಿರುತ್ತೆ. ಒಂದು ಬೆಂಕಿ ಅಂತ ಸತ್ಯ, ಹಲವು ಆಯಾಮ, ದಿನದ ಹೈ ವೋಲ್ಟೇಜ್ ಸುದ್ದಿಗೆ ಗುದ್ದು.